ಕರ್ನಾಟಕದ ಎರಡನೆಯ ಅತಿದೊಡ್ಡ ನಗರ ಹುಬ್ಬಳ್ಳಿ. ಹುಬ್ಬಳ್ಳಿ ನಗರದ ಉಣಕಲ್ ಗ್ರಾಮಕ್ಕೆ ಶತಮಾನಗಳ ಇತಿಹಾಸವಿದೆ. ಚಾಲುಕ್ಯರ ಕಾಲದ ಚಂದ್ರಮೌಳೇಶ್ವರ ದೇವಾಲಯ ಹಾಗೂ ಸಿದ್ಧಪುರುಷ ಸಿದ್ದಪ್ಪ ಜನವರು ನಡೆದಾಡಿದ ಪುಣ್ಯಭೂಮಿ ಇದಾಗಿದೆ. ಶ್ರೀ ರಾಚಯ್ಯ ಚನ್ನಯ್ಯ ಚಿಕ್ಕಮಠ್ ಶಾಸಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಉಣಕಲ್. ಈ ಶಾಲೆ ಅತ್ಯುತ್ತಮ ಶಾಲೆ ಎಂದು ಪರಿಗಣಿಸಲ್ಪಟ್ಟಿದೆ. ಈ ಶಾಲೆಯಲ್ಲಿರುವ ಭೌತಿಕ ಸೌಲಭ್ಯಗಳು: ಕುಡಿಯುವ ನೀರು, ಶಾಲಾ ಮೈದಾನ, ಶೌಚಾಲಯ, ಸುಸಜ್ಜಿತ ಕೊಠಡಿಗಳು, ಗ್ರಂಥಾಲಯ, ಗಣಕಯಂತ್ರ ಕೊಠಡಿ ಮತ್ತು ವಿಜ್ಞಾನ ಪ್ರಯೋಗಾಲಯಗಳ ಸೌಲಭ್ಯ ಹೊಂದಿದೆ. ಮಕ್ಕಳ ಕಲಿಕಾ ಹಾಗೂ ಬೋಧನಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾಲ್ಗೊಳ್ಳುವಿಕೆ, ಆಟ ಪಾಠಗಳಿಂದ ಎಳೆಯ ಮನಸ್ಸುಗಳಿಗೆ ಮುದ ನೀಡಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿ ಮೂಡಿಸುವಲ್ಲಿ ನಲಿಕಲಿ ಪರಿಣಾಮಕಾರಿಯಾಗಿದೆ. ಭೂಮಿ ಚಲನೆ ಆಗುವುದರಿಂದ ನಮಗೆ ಹಗಲು ರಾತ್ರಿಗಳು. ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಶಿಕ್ಷಣ, ಗಣಕಯಂತ್ರದ ಶಿಕ್ಷಣ, ನಲಿಕಲಿ ಮೂಲಕ ಶಿಕ್ಷಣ, ಓದು ಕರ್ನಾಟಕ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಲು ಪ್ರೇರೇಪಿಸಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳು. ಯಾವುದೋ ಒಬ್ಬ ವ್ಯಕ್ತಿ ಪ್ರಜ್ಞಾಹೀನ ಅಥವಾ ಅರೆ ಪ್ರಜ್ಞಾಹೀನ ಆದಾಗ ಸ್ಥಳದಿಂದ ಬೇರೆಡೆಗೆ ಸುರಕ್ಷಿತ ಸ್ಥಳಕ್ಕೆ ನಾವು ಸಾಗಿಸಬೇಕಾದ್ರೆ ಈ ಒಂದು ಮೆಥಡನ್ನು ನಾವು. ಗುಂಪು ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರತಿ ವಿದ್ಯಾರ್ಥಿ ಭಾಗವಹಿಸಲು ಅನುವು ಮಾಡಿಕೊಡಲಾಗಿದೆ. ಫಿಟ್ ಇಂಡಿಯಾ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಲಾಗಿದೆ. ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಬೋಧನೆಯಲ್ಲಿ ನಾವೀನ್ಯತೆ ತರಲಾಗಿದೆ. ಕಲಿಕಾ ಹಾಗೂ ಬೋಧನಾ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಬಳಕೆಯೊಂದಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿದೆ. ಈ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳನ್ನು ವಾಟ್ಸಪ್ಗಳ ಮೂಲಕ ಮತ್ತು ಮಕ್ಕಳ ಮನೆಗಳಿಗೆ ಭೇಟಿ ನೀಡಿ ಓಣಿಗಳಲ್ಲಿ, ಗುಡಿಗಳಲ್ಲಿ, ಗಾರ್ಡನ್ಗಳಲ್ಲಿ ತರಗತಿಗಳನ್ನು ತಗೊಳ್ಳಾಯಿತು. ಎಲ್ಲ ಮಕ್ಕಳನ್ನು ನಾವು ಸಂಪರ್ಕಿಸಿ ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ನಂತರ ಅವರನ್ನು ಪ್ರತಿಯೊಬ್ಬರನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ವಿ. ಅಷ್ಟೇ ಅಲ್ಲದೆ ಎಕ್ಸ್ ರೆಕಾರ್ಡರ್, ಸ್ಕ್ರೀನ್ ರೆಕಾರ್ಡರ್, ಸರ್ವೆ ಹಾರ್ಟ್ ಆ್ಯಪ್, PPT ಪ್ರೆಸೆಂಟೇಷನ್, WPS ಆಫೀಸ್ ಮತ್ತು ವಾಯ್ಸ್ ಟ್ಯೂನರ್, ಮ್ಯಾಥ್ ಕಿಡ್ಸ್, ಇಂಗ್ಲಿಷ್ ಅಲ್ಫಾಬೆಟ್, ಈ ರೀತಿ ಹತ್ತು ಹಲವಾರು ಆ್ಯಪ್ಗಳನ್ನು ಉಪಯೋಗಿಸಿಕೊಂಡು ನಾವು ವಿಡಿಯೋಗಳನ್ನು ರಚಿಸಿ ಅವುಗಳನ್ನು ವಾಟ್ಸಪ್ಗಳ ಮೂಲಕ ಮಕ್ಕಳಿಗೆ ಕಳಿಸಿದ್ವಿ. ಮಕ್ಕಳು ಸತತವಾಗಿ ಕಲಿಕೆಯಲ್ಲಿ ತೊಡಗಿಕೊಂಡ್ರು. ಗೂಗಲ್ ಮೀಟ್ ಆಗಿರ್ಬೋದು, ಟೀಚ್ ಮೀಟ್ ಆ್ಯಪ್ ಆಗಿರ್ಬೋದು, ಇವುಗಳ ಮೂಲಕ ನಾವು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಂಡು ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಶಾಲೆಯ ಶಿಕ್ಷಕರು ಪ್ರತಿಯೊಬ್ಬ ಮಗುವನ್ನು ತಲುಪಲು ಸಹಾಯ ಆಯಿತು. ಮಕ್ಕಳ ಶೈಕ್ಷಣಿಕ ಹಾಗೂ ವ್ಯಕ್ತಿತ್ವ ವಿಕಸನಕ್ಕಾಗಿ ಈ ಶಾಲೆಯ ಪ್ರಧಾನ ಗುರುಮಾತೆ ಹಾಗೂ ಶಿಕ್ಷಕ ವೃಂದ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ನಾಲ್ಕು ಗುಂಪುಗಳನ್ನು ಮಾಡ್ಯಾರಿ. ಆ ನಾಲ್ಕು ಗುಂಪುಗಳು ರೆಡ್, ಬ್ಲೂ, ಗ್ರೀನ್, ಎಲ್ಲೋ ಅಂತೇಳಿ. ಈ ನಾಲ್ಕು ಗುಂಪುಗಳಿಗೆ ಇಬ್ಬಿಬ್ರು ಮೂರು ಮಂದಿ ಟೀಚರ್ಸ್ ಅಂತ ಹಂಚಿ ನಾವು ಏನೇ ಒಂದು ಚಟುವಟಿಕೆಗಳನ್ನು ಮಾಡಿದರೂ ಕೂಡ ಈ ಗುಂಪಿನೊಳಗೆ ಮಾಡ್ತೀವಿ. ಇಷ್ಟ ಅಂತ ಕಾರ್ಯಕ್ರಮ ಇಲ್ಲಿ ನಾವು ಯಾವ ಗುಂಪೊಳಗೆ ನಾವು ಸ್ವಚ್ಛ ಮಾಡ್ಬೇಕ್ರಿ, ಯಾರು ಅತಿ ಚಂದ ಸ್ವಚ್ಛ ಮಾಡ್ತಾರಲ್ಲ ಅವ್ರಿಗೆ ಅತಿ ಹೆಚ್ಚು ಅಂಕಗಳನ್ನು ಕೊಡ್ತಾ, ಅಂಕಗಳಾಗ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರ ಆ ಗುಂಪಿಗೆ ಒಂದು ಟ್ರೋಫಿ. ಹಿಂಗೆ ನಾಲ್ಕು ಟ್ರೋಫಿಗಳದಾವೆ. ಶಿಕ್ಷಕರು ಹಾಗೂ ಶಿಕ್ಷಕಿಯರು ನಮ್ಗೆ ಅರ್ಥ ಆಗಕ್ಕೆ ಪಾಠ ಹೇಳ್ತಾರೆ. ನಾವು ಏನೋ ತಪ್ಪಿದ್ರು ನಾವು ಕೈ ಅಭಿಸಿದ ಟೀಚರ್ ಇದೇನ ಗೊತ್ತಾಗ ಹೇಳಿ ಅಂತಂದ್ರೆ ನಮ್ಗೆ ಅದಕ್ಕೆ ಅತಿನೇ ಆಗಿರ್ಬೋದು ಇಂಥ ಪಾಠನೇ ಆಗಿರ್ಬೋದು ಆ ಥರ ನಮ್ಗೆ ಪಾಠವನ್ನು ತಿಳಿಸ್ಕೊಡ್ತಾರೆ.
ಇದನ್ನು ನಾವು ಶಾಲೆಯನ್ನು ಸಮಾಜದ ಜೊತೆಯಲ್ಲಿ ಶಾಲೆ ಎನ್ನುವ ಕಾನ್ಸೆಪ್ಟ್ ಜೊತೆಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ನಮ್ಮ ಶಾಲೆಯನ್ನು ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಕಾಣಲು ಇದು ನಾವು ಕಲಿತ ಶಾಲೆ, ನಮ್ಮೂರ ಶಾಲೆ ಅನ್ನುವಂಥ ಒಂದು ಅಭಿಮಾನದಗೋಸ್ಕರವಾಗಿ ಈ ಶಾಲೆಯನ್ನು ಎಲ್ಲರೂ ಕೂಡಿ ಸಮಾಜದವರು ಸೇರಿ ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ. ತಾಲೂಕಿನಲ್ಲಿಯೇ ಉತ್ತಮ ಶಾಲೆ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಉತ್ತಮ ಸಂಪನ್ಮೂಲ ಹೊಂದಿದ ಶಿಕ್ಷಕರಾಗಿದ್ದು ಸ್ಮಾರ್ಟ್ ಬೋರ್ಡ್ ಮೂಲಕ, ಕಂಪ್ಯೂಟರ್ ಮೂಲಕ, ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಪಾಠ ಬೋಧನೆಯನ್ನು ಮಾಡುತ್ತಿದ್ದಾರೆ. 2020-21 ಸಾಲಿನ CSR ಯೋಜನೆ ಅಡಿಯಲ್ಲಿ ಸುಮಾರು 8 ಕೋಣೆಗಳನ್ನು ಕೂಡ ಕೊಟ್ಟಿದ್ದೇವೆ. 100 ವರ್ಷ ಶತಮಾನ ಕಂಡ ಶಾಲೆ ಇದಾಗಿರುವುದರಿಂದ ರಾಜ್ಯ ವಲಯ ಯೋಜನೆ ಅಡಿಯಲ್ಲಿ ಕೂಡ 2 ಕೋಣೆಗಳನ್ನು ಕೊಟ್ಟಿದ್ದೇವೆ. ಈ ವರ್ಷದಲ್ಲಿ ಅತ್ಯಂತ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ 120 ಹೆಚ್ಚು ದಾಖಲಾತಿಯನ್ನು ಪಡೆದುಕೊಂಡಿರತಕ್ಕಂಥ ಶಾಲೆ ಇದಾಗಿರುವುದರಿಂದ ಇದು ಒಂದು ಮಾದರಿ ಶೈಕ್ಷಣಿಕ ಶಾಲೆಯಾಗಿದೆ. ಶಾಸಕ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಈ ಶಾಲೆಯ ಈ ವರ್ಷದ ಒಟ್ಟು ದಾಖಲಾತಿ 2021-22 ಸಾಲಿನ ಒಟ್ಟು ದಾಖಲಾತಿ 528. ಗುಂಪುಗಳಲ್ಲಿ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ. ಅವು ಪಠ್ಯೇತರ ಇರ್ಬೋದು ಅಥವಾ ಪಠ್ಯದ ಚಟುವಟಿಕೆಗಳಿರ್ಬೋದು ಅಥವಾ ನಮ್ಮ ಶಾಲೆಯನ್ನು ಬಿಂಬಿಸುವಂಥ ಅಥವಾ ನಮ್ಮ ಶಾಲೆಯಿಂದ ಪ್ರತಿನಿಧಿಗಳಾಗಿ ಹೊರಗಡೆ ಹೋಗಿ ತಾಲೂಕಾ, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಆಡುವಂಥ ಕ್ರೀಡಾಪಟುಗಳಾಗಿರಲಿ, ಎಲ್ಲರನ್ನೂ ನಾವು ಗುಂಪುಗಳಾಗಿ ವಿಂಗಡಿಸಿ ಆ ಗುಂಪುಗಳ ಮಾಡಿರುವಂಥ ಸಾಧನೆಗೆ ಅನುಗುಣವಾಗಿ ಅಂಕಗಳನ್ನು ಕೊಡುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ. ಇಲಾಖೆ ಪರ್ಮಿಷನ್ ಕೊಟ್ಟದ 1ನೇ ತರಗತಿಗೆ ಆಂಗ್ಲ ಮಾಧ್ಯಮವನ್ನು ಬೋಧಿಸಲಿಕ್ಕೆ, ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಒಂದು 3 ಲಕ್ಷ ರೂಪಾಯಿ ಒಂದು ದತ್ತಿಯನ್ನು ಶಾಲೆಗೆ ಇಟ್ಟು ಪ್ರತಿಭಾವಂತ ವಿದ್ಯಾರ್ಥಿಗೆ ಆರ್ಥಿಕ ಒಂದು ಸಹಾಯವನ್ನು ಕೊಡುವ ಉದ್ದೇಶದಿಂದ ಈ ಒಂದು ದತ್ತಿಯನ್ನು ನಾವು ಇಟ್ಟಿದ್ದೀವಿ. ಶಾಲಾ ದಾಖಲಾತಿ, ಶಿಕ್ಷಕರ ಶ್ರಮ ಹಾಗೂ ವಿದ್ಯಾರ್ಥಿಗಳ ಗುಣಮಟ್ಟವನ್ನು ಗುರುತಿಸಿ ಮಾನ್ಯ ಆಯುಕ್ತರು ಅಭಿನಂದನಾ ಪತ್ರವನ್ನು ನೀಡಿರುತ್ತಾರೆ.